ಇನ್ನು ಹಾವೇರಿಯಲ್ಲಿ ಹಾನಗಲ್ ಕ್ಷೇತ್ರ ಕೂಡ ಬಹಳಷ್ಟು ರಂಗೆ ಇರ್ತಾ ಇದೆ ಘಟಾನುಘಟಿ ನಾಯಕರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ ಮಾನೆ ಪರವಾಗಿ ಪ್ರಚಾರಕ್ಕೆ ಆಗಮಿಸುತ್ತಿದ್ದಾರೆ ಬಹಳ ಮುಖ್ಯವಾಗಿ ಹಾನಗಲ್ ಕ್ಷೇತ್ರವನ್ನು ಕೂಡ ತನ್ನ ಪರವಾಗಿ ಇಟ್ಕೊಳ್ಳಬೇಕು ಅಂತ ಕೈ ನಾಯಕರು ಇವತ್ತು ಕಣಕ್ಕಿಳಿತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ ಮಾನೆ ಪರವಾಗಿ ಪ್ರಚಾರ ಮಾಡೋದಕ್ಕೆ ಎಐಸಿಸಿ ರಾಜ್ಯ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಆಗಮಿಸಿದ್ದಾರೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿ ಹಲವು ಕೈ ಮುಖಂಡರುಗಳು ಕೂಡ ಸಾಥ್ ನೀಡಲಿದ್ದಾರೆ ಹಾನಗಲ್ ಕ್ಷೇತ್ರಕ್ಕೆ ಇವತ್ತು ಕೈ ನಾಯಕರ ಎಂಟ್ರಿ ಆಗುತ್ತೆ ಘಟಾನುಘಟಿ ನಾಯಕರು ಅಖಾಡಕ್ಕೆ ಇಳಿತಾರೆ ಬಹಳ ಮುಖ್ಯವಾಗಿ ಎಐಸಿಸಿ ರಾಜ್ಯ ಉಸ್ತುವಾರಿಯನ್ನು ಹೊತ್ತುಕೊಂಡಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಹಾನಗಲ್ ಕ್ಷೇತ್ರಕ್ಕೆ ಬಹಿರಂಗ ಪ್ರಚಾರ ಸಭೆಯಲ್ಲಿ ಸಂಜೆ ಭಾಷಣದಲ್ಲಿ ಭಾಗವಹಿಸುತ್ತಾರೆ ಇವತ್ತಿನ ಈ ಅಲ್ಲಿನ ಪರಿಸ್ಥಿತಿಗಳನ್ನು ಗಮನಿಸಿದರೆ ಎಲ್ಲ ಒಂದು ಕಡೆಯಲ್ಲಿ ಆಡಳಿತ ವಿರೋಧಿ ಅಲೆಯನ್ನು ಮುಂದಿಟ್ಟುಕೊಂಡು ಬಿಜೆಪಿಯ ವಿರುದ್ಧವಾಗಿ ಒಂದಿಷ್ಟು ಅಂಶಗಳನ್ನು ಮುಂದಿಟ್ಟುಕೊಂಡು ಕೈ ಮತಭೇಟಿಯನ್ನು ಮಾಡ್ತಾ ಇದೆ ತನ್ನ ಈಗಾಗಲೇ ಹಾನಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರವಾಗಿರುವಂಥವರು ಖಂಡಿತವಾಗಿ ಕಾಂಗ್ರೆಸ್ ಪರವಾಗೇ ಇರ್ತಾರೆ ಕಾಂಗ್ರೆಸ್ಸೇತರು ಅಂದರೆ ಈಗ ಯಾರ್ಯಾರು ಆ ದ್ವಂದ್ವದಲ್ಲಿದ್ದಾರೆ ಯಾರಿಗೆ ಮತ ಹಾಕಬೇಕು ಅನ್ನುವಂಥ ದ್ವಂದ್ವದಲ್ಲಿದ್ದಾರೆ ಅವರನ್ನು ತಮ್ಮ ಪರವಾಗಿ ಸೆಳೆದುಕೊಳ್ಳಬೇಕು ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆ ಜನ ವಿರೋಧಿ ಅಲೆ ಏನಿದೆ ಆಡಳಿತ ವಿರೋಧಿ ಅಲೆ ಏನಿದೆ ಅದನ್ನು ಮುನ್ನೆಲೆಗೆ ತಂದೆ ತರ್ತಾರೆ ಚುನಾವಣಾ ಗಿಮಿಕ್ಕಿದು ಆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿ ಸರ್ಕಾರದ ಕುಂದುಕೊರತೆಗಳು ಇದನ್ನೆಲ್ಲ ಮುಂದಿಟ್ಟುಕೊಂಡು ಇವತ್ತು ಮತಭೇಟೆ ನಡೆಯುತ್ತೆ ಬಹಳ ಮುಖ್ಯವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತಿನ ಈ ಸಭೆಯಲ್ಲಿ ಬಿಜೆಪಿಯ ಪರವಾಗಿ ಬಹಳ ವಾಕ್ಪ್ರಹಾರವನ್ನು ನಡೆಸ್ತಿದ್ದಾರೆ ಬಹಳ ಭ್ರಷ್ಟ ಸರ್ಕಾರ ಅಂತ ಹೇಳಿದರು ಕಾಲಿನ ಬೆರಳಿನಿಂದ ಕೂದಲಿನ ತಲೆಯ ಕೂದಲಿನವರೆಗೂ ಕೂಡ ಭ್ರಷ್ಟಾಚಾರದಿಂದ ತುಂಬಿಕೊಂಡಿರುವಂತಹ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ಅಂತ ಜರಿತಾ ಇದ್ದರು ಇದೇ ಅಂಶಗಳೊಂದಿಗೆ ತಮ್ಮ ಅಭ್ಯರ್ಥಿಯ ಪರವಾಗಿ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಹಿರಂಗ ಸಭೆಯಲ್ಲಿ ಭಾಗವಹಿಸ್ತಾರೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾರೆ ಸಂಜೆ ಸಭೆಯಲ್ಲಿ ಭಾಷಣವನ್ನು ಕೂಡ ನಡೆಸ್ತಾರೆ ಅವರಿಗೆ ಕಾಂಗ್ರೆಸ್ನ ಪ್ರಬಲ ನಾಯಕರಾಗಿರುವಂಥ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಸೇರಿ ಸ್ಥಳೀಯ ಮುಖಂಡರು ಸ್ಥಳೀಯ ಶಾಸಕರು ಎಮ್ ಎಲ್ ಸಿಗಳು ಎಲ್ಲ ಜನಪ್ರತಿನಿಧಿಗಳು ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಇವತ್ತು ಸಾಥನ್ನು ನೀಡ್ತಾರೆ